ನೋಡಿ, ಅವನು ನಮ್ಮ ತಂದೆನ ಕರ್ಕೊಂಡು ಹೋಗಕ್ಕೆ ಕರ್ಕೊಂಡು ಹೋದ್ನಲ್ಲ, ಅದಕ್ಕೆ ಏನ್ ಕಾರಣ? ಸ್ವಂತ ವಿಷಯ ಏನಾದ್ರೂ ಇತ್ತ ಅವನಿಗೆ ರಿವೆಂಜ್ ತಗೊಳಕ್ಕೆ? ಇಲ್ವಲ್ಲ, ಗೋಕಾಕ್ ಆಯ್ತು, ಅಪ್ಪಾಜಿಗೆ ಅಲ್ಲಿ ಹೊಡಿಯೋಕ್ ಬಂದ್ರು ಊಟಿಲಿ, ಅದಕ್ಕೇನ್ ಕಾರಣ? ಏನ್ ರಾಜ್ಕುಮಾರ್ ಅವ್ರ ಸ್ವಂತ ವಿಷಯಕ್ ಬಂದಿದ್ರ? ಕೆಲವು ಸಮಯ ಅನ್ಸಿದ್ದು ಉಂಟು, ಇರ್ಬೇಕಾ ನಾವು ಅನ್ನೋ ತರ ಇರ್ಬೇಕಾ? ನಿಮ್ಮ ಮನೆಗೆ ಚಿತ್ರರಂಗದ ಅನೇಕ ದಿಗ್ಗಜರು ಬರ್ತಾಯಿದ್ರು, ಕನ್ನಡ ಚಿತ್ರರಂಗದ ಬೇರೆ ಚಿತ್ರರಂಗದವರು ಬರ್ತಾಯಿದ್ರು, ಆ ನೆನಪುಗಳು ನಿಮ್ಮಲ್ಲಿ ಏನಾದರೂ ಇದ್ದರೆ ಹೇಳಿ. ನಾನು ನೋಡಿರೋದು ಯೂಶ್ವಲಾಗಿ ಸಬರಿಮಲೆಗೆ ಹೋಗಬೇಕಾದ್ರೆ, ಹೌದು, ಸುಮಾರು ಜನ ಆ್ಯಕ್ಟರ್ಸ್ ಎಲ್ಲ ಸಿಗ್ತಾಯಿದ್ರು ಅಪ್ಪಾಜಿಗೆ, ಹಂಗಾಗಿ ಮುಗಿಸ್ಕೊಂಡು ಹೋಗ್ಬೇಕಾದ್ರೆ ನಮ್ಮ ಮನೆಗೆ ಬರೋರು ಎಲ್ಲ ಆದ್ಮೇಲೆ. ನಾನು ಅವಾಗ ಶ್ರೀನಾಥ್ ಮಾಮ ಅವ್ರನ್ನ ನೋಡಿದ್ದೀನಿ, ವಿಷ್ಣುವರ್ಧನ್ ಅವರು ಬಂದಿದ್ದಾರೆ, ಮತ್ತು ರಜನಿಕಾಂತ್ ಮಾಮ ಅವ್ರು ಬಂದಿದ್ದಾರೆ, ಹೌದು, ಆಮೇಲೆ ಶಿವರಾಮಣ್ಣ ರಾಮನಾಥ್ ಮಾಮ ಅವರೇ ಮಾಡಿಸ್ತಾ ಇದ್ದಿದ್ದು ನಮ್ಮ ಮನೇಲಿ ಪೂಜೆ ಎಲ್ಲ ಮಾಡಿಸ್ತಾ ಇದ್ದಿದ್ದು ಅವರೇನೆ. ಸೊ ಅಂದರೆ ನಮ್ಮ ತಂದೆ ತಾಯಿ ಜೊತೆ ಯಾವಾಗಲೂ ಅವ್ರು ಇರ್ತಾ ಇದ್ರು. ಈಗ ಭಗವಾನ್ ಮಾಮ ಹೆಂಗೆ ಜೊತೇಲಿ ಇರ್ತಾರೋ ಹಂಗೆ ರಾಮನಾಥ್ ಮಾಮ ಶಿವರಾಮ್ ಮಾಮ ಇರೋ ಜೊತೆ. ಸೊ ತುಂಬ ಜನ ಆ್ಯಕ್ಟರ್ಸ್ ಬಂದಿದ್ದಾರೆ ಅವರೇ, ನನಗೆ ನೆನಪಿರಂಗೆ ಅಲ್ಲಿ ಇರೋರ ಕೆಲವರೆಲ್ಲ ಬರ್ತಾ ಇದ್ರು, ಜಯಂತಿ ಆಂಟಿ ಬರ್ತಾ ಇದ್ರು, ಸರಿತಾ ಅವ್ರು ಬಂದಿದ್ದಾರೆ, ಮತ್ತೆ ಲಕ್ಷ್ಮಿ ಅವ್ರು ಬಂದಿದ್ದಾರೆ, ಯಾರು ಬಂದಿದ್ದಾರೆ, ಸುಮಾರು ಜನ ಬಂದಿದ್ದಾರೆ. ನರಸಿಂಹರಾಜ್ ಅವರ ಮಗಳು ಹೇಳ್ಕೊಂಡಿದ್ದಾರೆ, ನಾವು ರಾಜ್ಕುಮಾರ್ ಅವ್ರ ಮನೇಲೇ ಇರ್ತಿದ್ವಿ ಎಷ್ಟೋ ಸಾರಿ. ಹೌದು, ಅವ್ರ ಮನೆ ನಮ್ಮ ಮನೆ ಹತ್ರ ಇದ್ದಿದ್ದು ಮೊದಲು, ಅಲ್ಲಿ ನಾವು ತುಂಬಾ ಚಿಕ್ಕವರು, ನನಗೆ ಅಷ್ಟು ನೆನಪಿಲ್ಲ, ಬಟ್ ಅದಾದ್ಮೇಲೆ ಅವ್ರ ಮನೆ ಅಲ್ಲಿ ಬಿಟ್ಟಮೇಲೆ ಕೂಡ ಅವ್ರು ಚೆನ್ನೈಗೆ ಬಂದಾಗ ನಮ್ಮ ಮನೇಲಿ ಇರ್ತಾ ಇದ್ರು, ನಮ್ಮ ಮನೇಲೇ ಇರ್ತಾ ಇದ್ರು ನಮ್ಮ ಜೊತೆಗೆಲ್ಲ. ಈ ಶಬರಿಮಲೈ ಸಂದರ್ಭ ಅಲ್ಲದೆ ಬೇರೆ ಸಂದರ್ಭಗಳಲ್ಲಿ ಮನೆಗೆ ಕೆಲವರು ಬರ್ತಾ ಇದ್ರಲ್ಲ, ಅದ್ರ ಬಗ್ಗೆ ಹೇಳಿ. ಅಂದ್ರೆ ಅಲ್ಲಿ ಶೂಟಿಂಗ್ ನಡೀತಾ ಇದ್ರೆ ಯೂಶುವಲ್ ಆಗಿ ಅಶೋಕ್ ಮಾಮ ಅವ್ರದೆಲ್ಲ, ಅದೇ ಶ್ರೀನಾಥ್ ಮಾಮ ಹೇಳಿದ್ನಲ್ಲ, ಅವ್ರದೆಲ್ಲ ಅಲ್ಲಿ ಶೂಟಿಂಗ್ ಇದ್ರೆ ನಮ್ಮ ಮನೆಗೆ ಬರೋರು ಯಾವ್ದಾದ್ರು ಒಂದ್ ಟೈಮ್. ಅಂದ್ರೆ ಯೂಶುವಲ್ ಮಧ್ಯಾಹ್ನ ಅವ್ರಿಗೆ ನಾನ್ ವೆಜ್ ಆತರ ತಿನ್ಬೇಕು ಅನ್ಸಿದ್ರೆ ಹೇಳಿ ಬರೋರು, ಮುದ್ದೆ ಮಟನ್ ಸಾರು ಆತರ ಬೇಕು ಅನ್ಸ್ದಾಗ ಎಲ್ಲ ಬರ್ತಾ ಇದ್ರು, ಅಪ್ಪಾಜಿ ನೋಡ್ಕೊಂಡು ಹೋಗಕ್ಕೆ, ಅಮ್ಮನ ನೋಡೋಕ್ಕೆ. ಆಮೇಲೆ ಏನಾದರೂ ಒಂದು ಇವೆಂಟ್ಸ್ ಅಲ್ಲಿ ಇದ್ದರೆ ಅವರಿಗೆ ಖಂಡಿತ ನಮ್ಮ ಮನೆಗೊಂದು ಸ್ಟಾಪ್ ಇರೋದು ಮೋಸ್ಟ್ ಆಫ್ ದ ಆ್ಯಕ್ಟರ್ಸ್ ಅಲ್ಲಿ ಬಂದಾಗ. ನಿಮ್ಮ ಚಿಕ್ಕಪ್ಪನವ್ರ ಬಗ್ಗೆ ನಿಮ್ಮ ನೆನಪುಗಳು ಏನಿದೆ? ನಮ್ಮ ಚಿಕ್ಕಪ್ಪನವ್ರ ಬಗ್ಗೆ ಅಂದರೆ ಅವರೇ ಫಸ್ಟ್ ಮನೆ ನಡೆಸ್ತಾ ಇದ್ದಿದ್ದಲ್ವಾ. ಹೌದು, ಸೊ ಎಲ್ಲ ಅವರೇ, ಅವ್ರು ಹಾಕ್ಕೊಟ್ಟಿರೋದ್ರ ಮೇಲೇ ನಮ್ಮಮ್ಮ ನಡ್ಸ್ಕೊಂಡು ಹೋದ್ರು. ಹೌದು, ಎಲ್ಲ. ಸೊ ಮೊದಲಿಂದ ಅವರೇ ಅಂದರೆ ನಮಗೆ ಸ್ಕೂಲಿಂಗಿಂದ ಹಿಡಿದು ಯಾವ ಸ್ಕೂಲಿಗೆ ಹಾಕಬೇಕು, ಯಾವ ಇದಕ್ಕೆ ಕಳಿಸ್ಬೇಕು ಅಂತ ತೀರ್ಮಾನ ತಗೋತಾ ಇದ್ದಿದ್ದೆ ಅವರು. ಇಲ್ಲಿಗೆ ಕಳಿಸಿ, ಅಲ್ಲಿಗೆ ಕಳಿಸಿ ಅಂತ. ಆಮೇಲೆ ಡಿಸ್ಕಷನ್ನು, ಡಿಸ್ಕಷನ್ ಬಿಡಿ, ಲಾಸ್ಟ್ ಅವ್ರು ಇರೋವರೆಗೂ ಡಿಸ್ಕಷನ್ ಅವ್ರು ಖಂಡಿತ ಬರ್ತಾಯಿದ್ರು. ಆಮೇಲೆ ಪ್ರತಿಯೊಂದು ನಮ್ಮನೇಲಿ ಏನೇ ಮಾಡಬೇಕಾದ್ರೂ ನಮ್ಮ ತಂದೆ ನಮ್ಮ ತಾಯಿ ನಮ್ಮ ಚಿಕ್ಕಪ್ಪ ಅವ್ರನ್ನ ಕೂರಿಸ್ಕೊಂಡೇ ಡಿಸಿಷನ್ ತಗೋತಾ ಇದ್ದಿತ್ತು. ಅದು ಹೆಂಗೆ ಹೇಳಬೇಕು ಅಂತಂದರೆ, ಅವ್ರ ಬ್ರದರ್ಸು ಸಿಸ್ಟರ್ಸು ಅವರೆಲ್ಲ ಒಂಥರ ದೇ ವೆರ್ ವೆರಿ ಕ್ಲೋಸ್ ಟು ಈಚ್ ಅದರ್, ಒಬ್ಬರನ್ನ ಒಬ್ಬರು ಬಿಟ್ಕೊಡ್ತಾ ಇರಲಿ. ಸಾಮಾನ್ಯವಾಗಿ ಗಂಡ ಹೆಂಡತಿ ಮದುವೆ ಆದಮೇಲೆ ಹೆಂಡತಿಗೆ ಗಂಡನ ಸಹೋದರಿಯರ ಬಗ್ಗೆ ಒಂದು ರೀತಿಯಾದ ಭಾವನೆ ಇರೋದನ್ನು ನಾವು ಕಥೆಗಳಲ್ಲಿ, ಕಾದಂಬರಿಗಳಲ್ಲಿ, ಸಿನಿಮಾಗಳಲ್ಲಿ, ನಿಜ ಜೀವನದಲ್ಲಿ ಎಲ್ಲ ಕಡೆ ನೋಡಿದ್ದೀವಿ. ಆದರೆ ಆಶ್ಚರ್ಯ ಆಗೋದು ಅಂದರೆ, ನಿಮ್ಮ ತಾಯಿಯವರು ಬರ್ಕೊಂಡಿದ್ದಾರೆ, ಶಾರದಮ್ಮನವರು ತೀರ್ಕೊಂಡ ದಿನ ನಾನು ಹತ್ತಷ್ಟು ಯಾವತ್ತೂ ಹತ್ತಿಲ್ಲ ಅಂತ. ಅಂಥ ಬಾಂಧವ್ಯ ಅವರು, ನಿಮ್ಮ ತಂದೆಯವರ ಸಹೋದರಿಯರ ಜೊತೆ ನಿಮ್ಮ ತಾಯಿಯವರು ಅಷ್ಟೊಂದು ಕ್ಲೋಸ್ ಆಗಿದ್ದರು. ಅವ್ರು ಹೆಂಗೆ ಅಂದರೆ, ಅಮ್ಮ ಅದೇ ನೋಡಿ, ಒಂದು ಮನೆ ಹೊರಗಡೆ ಕಟ್ಟೋದಲ್ಲ, ಒಳಗಡೆ ಕಟ್ಟೋದಿದೆ ನೋಡಿ, ಅದ್ರ ಶಕ್ತಿನೇ ನಮ್ಮಮ್ಮ ಅಂತ ನಾನು ಹೇಳ್ತೀನಿ. ಯಾಕಂದರೆ ಅಪ್ಪಾಜಿಗೆ ಏನು ಇಷ್ಟ ಅದ ಅಮ್ಮನಿಗೂ ಇಷ್ಟ, ಅಪ್ಪಾಜಿಗೋಸ್ಕರ ಮಾಡೋದಲ್ಲ ಅವರು,
ಇಬ್ರು ಸೇರೆ ಮಾಡಬೇಕು, ಇಷ್ಟಪಟ್ಟು ಮಾಡಬೇಕು. ಅದು ನಮ್ಮ ತಂದೆಗೂ ಇತ್ತು, ನಮ್ಮ ತಾಯಿಗೂ ಇತ್ತು. ಸೊ ಹಂಗಾಗಿ ಅವ್ರಿಗೆ ನಮ್ಮ ಅಪ್ಪಾಜಿ ತಂಗೀರಾಗಲಿ ಅವರು ಹೇಗೆ ಇದ್ರು ಅಂದರೆ ಅವರೆಲ್ಲ ಒಂದೇ ಫ್ಯಾಮಿಲಿ, ಒಂದೇ ಫ್ಯಾಮಿಲಿ ಥರ. ಸೊ ಅವರು ನಮ್ಮಮ್ಮ ನಮ್ಮ ಅತ್ತೆನ ಹೋಗೆ ಬಾರೆ ಅಂತಲೇ ಮಾತಾಡಿಸ್ತಿದ್ರು, ಅಕ್ಕ ಬಾರೆ ಅಕ್ಕ ಹೋಗೆ ಅಂತ ಕರಿತಾ ಇದ್ರು. ನಗತ್ತೆ ಅವ್ರು ಶಾರದಮ್ಮ ಅಂತ ಹೇಳಿದ್ರೆ ಹೋಗ್ಬಿಟ್ರಲ್ಲ, ಅವ್ರು ಬಂದು ಚಿಕ್ಕವರು, ಅಮ್ಮನ ವಯಸ್ಸೇ, ನಮ್ಮಮ್ಮನೂ ಅವರು ಒಂದೇ ವಯಸ್ಸು. ಸೊ ತುಂಬ ಕ್ಲೋಸ್ ಅವರಿಬ್ರು, ಯಾವಾಗಲೂ ಹೇಳೋರು ಅಮ್ಮ ಅವ್ರ ಬಗ್ಗೆ ತುಂಬ. ಅದಕ್ಕೆ ಮುಂಚೆ ಮದುವೆಗೆ ಮುಂಚೆನೂ ನಮ್ಮಮ್ಮ ಇದ್ರಂತೆ ಜೊತೆಯಲ್ಲಿ, ಅವ್ರ ಮನೇಲಿ ಬಂದಿದ್ರು ಅಂತ ಹೇಳ್ತಾ ಇದ್ರು ಅಮ್ಮ. ಸೊ ನಮ್ಮ ಅತ್ತೆ ಇದಾರಲ್ಲ ನಾಗತ್ತೆ, ಮತ್ತೆ ನಮ್ಮ ಅಜ್ಜಿ ಅಮ್ಮನಿಗೆ ಎಣ್ಣೆ ಸ್ನಾನ ಎಲ್ಲ ಮಾಡಿಸ್ತಿದ್ರಂತೆ. ಸೊ ಹಂಗೆ ನಮ್ಮಮ್ಮನೂ ತುಂಬ ಚಿಕ್ಕವರಲ್ಲ ಬಂದಾಗ, ಹಾಗಾಗಿ ಅವರೆಲ್ಲ ತುಂಬ ಕ್ಲೋಸ್. ಈ ಸಿನಿಮಾ ಡಿಸ್ಕಷನ್ ನಡೀತಾ ಇತ್ತಲ್ಲ, ನಿಮ್ಮ ಮನೆಯಲ್ಲೂ ನಡೀತಿತ್ತು, ಹೊರಗಡೆ ಕಚೇರಿಗಳಲ್ಲಿ ಸ್ಟುಡಿಯೋಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನಡೀತಿತ್ತು, ನಿಮ್ಮ ಮನೆಯಲ್ಲೇ ಹೆಚ್ಚಾಗಿ ನಡೀತಿದ್ದು ಅಂತ ಕೇಳ್ಪಟ್ಟಿದ್ದೀವಿ. ನಿಮಗೆ ಅದರಲ್ಲಿ ಏನಾದರೂ ಇಂಟ್ರೆಸ್ಟ್ ಇತ್ತ? ನೀವು ಯಾವಾಗಲಾದರೂ ದೂರದಿಂದ ನೋಡಿದ್ದೀರಾ? ಅಟ್ಲೀಸ್ಟ್ ಇಂಟ್ರೆಸ್ಟ್ ಇತ್ತ ಅಂತಲ್ಲ, ರೆಡಿ ಮಾಡಬೇಕಾದವ್ರು ನಾವೇ ಅಲ್ಲ. ಡಿಸ್ಕಷನ್ಗೂ ಮುಂಚೆ ಏನೇನು ಅದೇ ಒಂದು ಒಂದು ಇಡೀ ದಿವಸ ಡಿಸ್ಕಷನ್ ಆಗ್ಬಿಡೋದು, ಏನು ತರಿಸ್ಬೇಕು, ಏನು ಮಾಡಬೇಕು. ನಮ್ಮ ತಂದೆಗೆ ಅದೆಲ್ಲ ಕರೆಕ್ಟಾಗಿರಬೇಕು, ನಮ್ಮ ತಾಯಿ ಹತ್ರ ಹೇಳ್ಬಿಡೋರು ಏನೇನು ತರಿಸ್ಬೇಕು, ಏನೇನು ಮಾಡಬೇಕು. ಅದು ಅದೇ ಒಂದು ಸಂಭ್ರಮ ಅವ್ರದ್ದು. ಡಿಸ್ಕಷನ್ ಅಂದರೆ ಒಂದು ದಿವಸ ಎರಡು ದಿವಸ ಅಲ್ಲ, ಒಂದು ಐದಾರು ದಿವಸ ನಡೆಯೋದು ಕಂಟಿನ್ಯೂಸ್ ಆಗಿ. ಸೊ ಅದರಲ್ಲಿ ಏನು ಬರೀ ನಮ್ಮ ತಂದೆ ನಮ್ಮ ಚಿಕ್ಕಪ್ಪ ಇಬ್ಬರೇ ಅಲ್ಲ, ಉದಯಶಂಕರ್ ಅವರು, ಭಗವಾನ್ ಮಾಮ, ದೊರೆ ಮಾಮ, ಆಮೇಲೆ ಕೆಲವು ಸಲ ರಾಮನಾಥ್ ಅವರು ಬರೋರು, ಆಮೇಲೆ ಇನ್ನು ಯಾರ್ಯಾರು ಬೇಕೋ ಯಾರ್ಯಾರು ಯಾರ್ಯಾರು ಅಲ್ಲಿ ಬಂದಿರ್ತಾರೋ ಕೆಲವು ಸಲ ಎಲ್ಲರೂ ಬಂದು ಜಾಯ್ನ್ ಆಗೋರು. ಅವ್ರದ್ದು ಇವ್ರದ್ದು ಪಿಕ್ಚರ್ ಅಂತಲ್ಲ, ಯಾರಾದರೂ ಬರ್ತಿದ್ರು, ಅಸೋಸಿಯೇಟ್ಸ್ ತುಂಬ ಜನ ಬರೋರು, ಕಲಿಯೋದಕ್ಕೆ ತುಂಬ ಸಿಕ್ಕೋದು. ಹೌದು, ಬಂದು ಡಿಸ್ಕಷನ್ ಕೂತ್ಕೊಳ್ಳೋರು, ಅವ್ರದೇ ಆದಂಥ ಕೆಲವು ಇನ್ಪುಟ್ಸ್ ಎಲ್ಲ ಕೊಟ್ಟಿದ್ದಾರೆ ತುಂಬ ಜನ. ಸೊ ಓಡಾಡೋಕ್ಕಲ್ಲಿ ಎಲ್ಲರೂ ಇರೋರು, ಕೃಷ್ಣ ಅವರಾಗಲಿ, ರಾಜು ಆಗಲಿ, ಚಿಕ್ಕಣ್ಣ ಆಗಲಿ, ಇವರೆಲ್ಲರೂ ಇದ್ರು ಇರ್ತಿದ್ರು ಅಲ್ಲಿ. ಅಂದ್ರೆ ನಿಮಗೂ ಒಂದಿಷ್ಟು ಕೆಲಸ ಕೊಟ್ಟಿರ್ತಾ ಇದ್ರು. ನಮ್ದಂದ್ರೆ ಎಲ್ಲ ಹೊರಗಡೆ ನೋಡ್ಕೊಳ್ಳೋದು, ಏನೇನು ಕಳಿಸ್ಬೇಕು, ಕಾಫಿ, ಟೀ, ಜ್ಯೂಸ್, ಮತ್ತೆ ಟಿಫನ್ನು ಏನಾದ್ರು ಕಳಿಸ್ತಾನೆ ಇರ್ಬೇಕು ನಮ್ಮ ತಂದೆಗೆ. ಹೌದು, ಸುಮ್ಮನೆ ಇರಂಗಿಲ್ಲ, ಮಧ್ಯಾಹ್ನ ಊಟಕ್ಕೆ ರೆಡಿ ಮಾಡಿಸ್ಬೇಕು. ನಿಮ್ಮ ಮನೇಲಿ ಚೆನ್ನೈನಲ್ಲಿ ಇದ್ದಾಗಲೂ ಅಷ್ಟೇ, ಬೆಂಗಳೂರಿನಲ್ಲೂ ಅಷ್ಟೇ, ಬೆಳಗ್ಗೆ ಯಾರೇ ಅಪ್ಪಾಜಿ ಅವರನ್ನು ನೋಡೋದಕ್ಕೆ ಬರಲಿ, ಅವರಿಗೆ ಮೊದಲು ತಿಂಡಿ ಆಗಬೇಕು. ಹೌದು, ಅದಾದಮೇಲೆ ಊಟದ ಟೈಮಿಗೆ ಯಾರಿರ್ತಾರೋ ಎಲ್ಲರಿಗೂ ಊಟ ಆಗಬೇಕು, ಮಧ್ಯದಲ್ಲಿ ನೀವು ಹೇಳಿದಾಗೆ ಸ್ನ್ಯಾಕ್ಸು ಇನ್ನೊಂದು ಮತ್ತೊಂದು, ಅಂದರೆ ಒಂದು ರೀತಿ ಛತ್ರ ಇದ್ದಾಗ ಇತ್ತು ಅಂತ ಕಾಣುತ್ತೆ ನಿಮ್ಮ ಮನೆ. ಛತ್ರ ಅಂತ ಹೇಳಲ್ಲ ನಾನು, ಬಟ್ ಅವರಿಗೆ ಅದು ಇಷ್ಟ. ಹಾಂ, ಅವರಿಗೆ ಅದು ಇಷ್ಟ. ಅಪ್ಪಾಜಿಗೆ ಬಂದವ್ರಿಗೆ ಹೋಗೋವರೆಗೂ ಏನೇನು ಮಾಡಬೇಕು ಅದನ್ನೆಲ್ಲ ಮಾಡ್ತಾ ಇರಬೇಕು. ಏನು ಕೆಲಸ ನಿಮಗೆ ಅಂತ, ನಿಮ್ಗಿನ್ನೇನು ಕೆಲಸ ಅದೆಲ್ಲ ಮಾಡಿ. ನಾವು ಮಕ್ಕಳೇ ನಮ್ಮನ್ನೇ ಜಾಸ್ತಿ ಕರೆಯೋದು, ಅವರು ಕೆಲಸ ಮಾಡೋರ್ನ ಕರೆಯಲ್ಲ, ನಮ್ಮನ್ನೇ ಕರಿ, ನೀವು ನೋಡ್ಕೋಬೇಕು ನಿಂತ್ಕೊಂಡು ಮುಂದೆ. ಅಂದ್ರೆ ಛತ್ರ ಅಂದ್ರೆ ನಾನು ಹೇಳಿದ್ದು ಸಂಭ್ರಮದ ಲೆಕ್ಕದಲ್ಲಿ ಹೇಳಿದ್ದು. ಹೌದು ಹೌದು, ಅಂದ್ರೆ ಸದಾ ಕಾಲ ಒಲೆ ಉರಿತಾನೆ ಇರಬೇಕಾಗಿತ್ತು, ಅದನ್ನ ನೋಡ್ಕೋತಾನೆ ಇರಬೇಕಾಗಿತ್ತು. ಸದ್ಯ ನಮ್ಮ ಮನೆಗೆ ಬಂದಿರೋರು ಎಲ್ಲ ಅಂತವ್ರೇನೆ, ಪಾಪ ಸುಮ್ಮನೆ ಹೇಳ್ಬಾರ್ದು, ಎಲ್ಲರೂ ಮಾಡ್ತಿದ್ರು, ಎಲ್ಲಾರು ಮಾಡ್ತಾ ಇದ್ರು. ಅಪ್ಪಾಜಿ ಅವರನ್ನ ವೀರಪ್ಪನ ಅಪಹರಿಸಿಕೊಂಡು ಹೋದಾಗ ಇಡೀ ನಾಡಿಗೆ ಒಂದು ರೀತಿ ಶಾಕ್ ಆದಾಗ ಆಯಿತು. ನಿಮ್ಮ ಕುಟುಂಬಕ್ಕೆ ಸಾವಿರ ಪಟ್ಟು ಹೆಚ್ಚಾಗಿರುತ್ತೆ, ಹೇಗೆ ನಿಭಾಯಿಸಿದ್ರಿ ಆ ಒಂದು ಸನ್ನಿವೇಶವನ್ನು? ನಿಭಾಯಿಸಿದ್ದು ಅಮ್ಮನೇ. ಅದರಲ್ಲಿ ನಾನು ಹೇಳಬೇಕಂದ್ರೆ ಬೇರೆ ಯಾರ ಹೆಸರು ನಾನು ತಗೊಳ್ಳಲ್ಲ, ಅಮ್ಮನೇ. ಶಿ ವಾಸ್ ದ ಪಿಲ್ಲರ್, ಒಂದು ಸ್ವಲ್ಪ ಕೂಡ ಒಂದು ವೀಕ್ನೆಸ್ ಕಾಣಿಸ್ಲಿಲ್ಲ ಅವ್ರ ಫೇಸಲ್ಲಿ. ಅವತ್ತು ಬಂದಾಗ ಸ್ವಲ್ಪ ಅವರು ಹತ್ತಿದ್ದು ನಾನು ನೋಡಿದ್ದು ಅಷ್ಟೇ, ಯಾಕಂದ್ರೆ ನಮ್ಮಮ್ಮ ನಾವೆಲ್ಲ ತುಂಬ ಜೋರಾಗಿ ಅಳ್ತಾ ಇದ್ವಿ ಅಂತ ಅವ್ರ ಕಣ್ಣಲ್ಲಿ ನೀರು ಬಂತು. ಅದಾದಮೇಲೆ ಇಲ್ಲ. ನೀವು ಎಲ್ಲಿದ್ರಿ ಅವತ್ತು? ನಾನು ಬೆಂಗಳೂರಲ್ಲಿದ್ದೆ. ಬೆಂಗಳೂರಲ್ಲಿ ಅವತ್ತು ನಾನು ನಮ್ಮ ಅಣ್ಣ ನಾವು ಅಂದರೆ ಅವ್ರು ನಮ್ಮ ನಮ್ಮ ಮನೇಲಿ ನಾವಿದ್ವಿ. ಸೊ ಇದು ನಡೆದಿರೋದು ರಾತ್ರಿ, ನಮಗೆ ನನಗೆ ಫೋನ್ ಬಂದಿದ್ದು ನಮಗೆ ಬೆಳಗ್ಗೆ ಬೆಳಗ್ಗೆ. ಆಮೇಲೆ ಫೋನ್ಗಳೆಲ್ಲ ಸೈಲೆಂಟ್ ಆಗ್ಬಿಟ್ವು, ಇಡೀ ಬೆಂಗಳೂರಲ್ಲೇ ಫೋನ್ ವರ್ಕ್ ಆಗದೆ ಇರೋ ಹಾಗಾಯಿತು, ಯಾಕೆಂದರೆ ನಾವು ನೋಡಿದ್ದೀವಿ. ಅಲ್ಲಿ ಯಾರ್ಯಾರಿದ್ದರು?
ನಮ್ಮ ತಾಯಿ, ನಮ್ಮ ಅಪ್ಪಾಜಿ ಅವ್ರ ತಂಗಿ ನಾಗಮ್ಮ ಅವರು, ಮತ್ತೆ ನಮ್ಮ ಇನ್ನೂ ಕೆಲವು ರಿಲೇಟಿವ್ಸ್ ಎಲ್ಲ ಇದ್ದಾರೆ, ಅವರೆಲ್ಲ ಅಲ್ಲೇ ಇದ್ರು. ಗೋವಿಂದರಾಜ್ ಎಲ್ಲ ಇದ್ರು, ಅಪ್ಪಾಜಿ ಜೊತೆ ಹೊರಟವರಲ್ಲ. ನೀವು ಹೇಳಿದ್ರಲ್ಲ ಅಮ್ಮ ಪಿಲ್ಲರ್ ಥರ ನಿಂತ್ಕೊಂಡ್ರು ಅಂತ, ಅವರು ಆವಾಗಲೇ ಒಂದು ಸವಾಲು ಹಾಕಿದ್ರು ಅವನಿಗೆ, ಅದು ಹ್ಯಾಂಗೆ ಕರ್ಕೊಂಡು ಹೋಗ್ತೀಯ ನೋಡ್ತೀನಿ ನಾನು, ವಾಪಸ್ ಕರ್ಕೊಂಡ್ಬರ್ತೀನಿ, ನೀನು ಹೆಂಗೆ ಕರ್ಕೊಂಡು ಹೋಗ್ತೀಯ ಹಂಗೆ ನಾವು ವಾಪಸ್ ಕರ್ಕೊಂಡ್ಬರ್ತೀನಿ ಅಂತ ಹೇಳಿದ್ರಂತೆ. ನಮ್ಮ ತಂದೆ ಹಂಗೂ ಹೇಳಿದ್ರಂತೆ ಅಮ್ಮನಿಗೆ, ಮಾತಾಡಬೇಡ ಮಾತಾಡಬೇಡ ಅಂತ. ಯಾಕಂದ್ರೆ ನಮ್ಮಮ್ಮ ಸ್ವಲ್ಪ ಜೋರಾಗಿ ಮಾತಾಡ್ತಾರೆ, ಸುಮ್ಮನೆ ಇರು ಸುಮ್ಮನೆ ಇರು, ಯಾಕಂದ್ರೆ ಬೇರೆಯವ್ರಿಗೆ ಏನಾದ್ರು ತೊಂದರೆ ಮಾಡಿಬಿಡ್ತಾನೆ ಅಂತ. ಬಟ್ ಅವರು ಅಮ್ಮ ಪಾಪ ನಿಜ ಹೇಳ್ಬೇಕಂದ್ರೆ ಹೆಂಗೆ ಹ್ಯಾಂಡಲ್ ಮಾಡಿದ್ರು ಆ ಸಿಚುವೇಶನ್ನು, ನಾವು ಅಂದ್ಕೊಳ್ಳೋಕ್ಕೂ ಆಗಲ್ಲ. ಯಾಕಂದರೆ ಅಮ್ಮ ಯಾವತ್ತೂ ಒಂದು ಜಾಗದಲ್ಲಿ ಕೂತು ಇಷ್ಟು ಆಯಿತು ನನ್ನ ಕೆಲಸ ಅಂದಿದ್ದೇ ಇಲ್ಲ, ಇಲ್ಲ ಇಲ್ಲ ಅಂದಿದ್ದೇ ಇಲ್ಲ. ಅದು ಅಪ್ಪಾಜಿಯವರು ಹಾಗೆ ಇದ್ದಿತ್ತಾನೆ, ಅಂದಿದ್ದೇ ಇಲ್ಲ, ಮುಗೀತು ಅಂತ ಹೇಳಲೇ ಇಲ್ವಲ್ಲ. ಇಲ್ಲ ಅದು ಅವತ್ತು ನಡೆದಿದ್ದಾಯಿತು. ಆಮೇಲೆ 108 ದಿನಗಳ ಕಾಲ ನಿಮ್ಮ ಮನಸ್ಥಿತಿ ಹೇಗಿತ್ತು ಮಕ್ಕಳದು, ನೀವು ಅಕ್ಕ ಅಣ್ಣ ತಮ್ಮಂದರು, ಮನೆ ತುಂಬ ಕುಟುಂಬದವರಿದ್ದು, ಮನೆ ತುಂಬ ಜನ ಇದ್ರು, ಬೇರೆಯವರು ಬರ್ತಾ ಇದ್ರು ಹೋಗ್ತಾ ಇದ್ರು. ನಾನು ಈ ಟೈಮಲ್ಲಿ ನೆನೆಸ್ಕೋಬೇಕು ಎಲ್ಲರೂ ಇದ್ದಾರೆ, ರಾಕ್ಲೈನ್ ವೆಂಕಟೇಶ್ ಅವರು ಡೈಲಿ ಬಂದು ಅಮ್ಮನ ಜೊತೆ ಇರೋರು, ಮತ್ತೆ ಸರೋಜಾದೇವಿ ಆಂಟಿ ಅವರು ಯಾವಾಗ್ಲೂ ಇರ್ತಿದ್ರು ಅಮ್ಮನ ಜೊತೆ, ಮತ್ತೆ ತುಂಬ ಜನ ಇಂಡಸ್ಟ್ರಿಯವರು ಪ್ರತಿಯೊಬ್ಬರು ಬರ್ತಾ ಇದ್ರು, ಇಂಡಸ್ಟ್ರಿನೇ ಪ್ರತಿಯೊಬ್ರು ಡೈ ಅಲ್ಲ ಪ್ರತಿಯೊಬ್ಬರು ಮನೆಗೆ ಬರ್ತಾ ಇದ್ರು. ಅವರೆಲ್ಲರೂ ಬಂದು ಮನೇಲಿ ಏನಾಯ್ತು ವಿಷಯ ಹೇಗೆ ಹಿಂಗ್ ಮಾಡ್ಬೇಕು ಏನ್ ಮಾಡ್ಬೇಕು ಎಲ್ಲಾರ್ಗು ಅದೇ ಒಂದು ಕೆಲಸ ಅಂತ ಆಗ್ಬಿಟ್ಟಿತ್ತು. ಬಟ್ ಅಮ್ಮನಿಗೆ ಅದರಲ್ಲೂ ಯೋಚನೆ ಆಗ್ತಾ ಇದ್ದಿದ್ದು ಏನಂದ್ರೆ, ಕೆಲಸ ಇಲ್ಲದೆ ಹೋಗ್ಬಿಡುತ್ತಲ್ಲ ಬೇರೆಯವ್ರಿಗೆ ಜನಗಳಿಗೆ, ನಮ್ಮಿಂದ ಹಿಂಗ ಆಗ್ತಾ ಇದೆಯಲ್ಲ ಅನ್ನೋ ಒಂದು ಯೋಚನೆ. ಯಾಕಂದ್ರೆ ನಮ್ಮ ತಂದೆ ಅದನ್ನ ಟಿವಿಲಿ ಕೂಡ ಹೇಳಿದ್ರು, ದಯವಿಟ್ಟು ಸ್ಟಾಪ್ ಮಾಡಬೇಡಿ, ದಿನ ಕೂಲಿ ಸಿಗೋದ ಜನ ಟೆಕ್ನಿಷಿಯನ್ಸ್ ಇದ್ದಾರೆ ದಯವಿಟ್ಟು ಮಾಡಬೇಡಿ, ಹಂಗೆ ಒಬ್ಬನಿಗೋಸ್ಕರ ಈ ಥರ ಮಾಡಬೇಡಿ. ಸೊ ಅದ್ರ ಬಗ್ಗೆ ತುಂಬ ಗಮನ ಇತ್ತು ನಮ್ಮ ಅಮ್ಮನಿಗೆ. ಯಾಕೆಂದರೆ ಆ ವಿಚಾರ ವೀಕ್ಷಕರಿಗೆ ಗೊತ್ತಾಗಬೇಕು, ಇವತ್ತಿನವರು ಏನೇನೋ ಮಾತಾಡ್ತಾರೆ, ರಾಜ್ಕುಮಾರ್ ಅವರನ್ನು ಬಿಡಿಸ್ಕೊಂಡು ಬರೋದಕ್ಕೆ ನಮ್ಮ ತೆರಿಗೆ ಹಣ ಕೊಟ್ಟಿದ್ದೀವಿ ಅಂತ ಯಾರೋ ಕೋಟಿ ಕೋಟಿ ಕೊಟ್ಟು ಕರ್ಕೊಂಬಂದರು ಅಂತ. ಅದಕ್ಕೆ ನಾನೊಂದು ಉತ್ತರನೂ ಕೊಟ್ಟಿದ್ದೆ, ರಾಜ್ಕುಮಾರ್ ಅವರು 40 ಚಿತ್ರಗಳಾದಾಗ ಚಿತ್ರರಂಗಕ್ಕೆ ಬಂದರು, ಕನ್ನಡ ಚಿತ್ರರಂಗಕ್ಕೆ 20 ವರ್ಷ ಆಗಿದ್ದಾಗ 40 ಚಿತ್ರ ಬಂದಿದ್ದು, ಅವರು ಬಂದ ಮೇಲೆ ಅದು ನಾಗಾಲೋಟದಲ್ಲಿ ಮುಂದಕ್ಕೆ ಹೋಗಿದ್ದು. ರಾಜ್ಕುಮಾರ್ ಅವರ ಉಪಸ್ಥಿತಿಯಿಂದ ಕನ್ನಡ ಚಿತ್ರರಂಗಕ್ಕೆ ಏನೆಲ್ಲ ಆಗಿದೆ, ಚಿತ್ರಮಂದಿರಗಳಾದವು, ಸ್ಟುಡಿಯೋಗಳಾದವು, ಸಿನಿಮಾಗಳು ಬಂದವು, ಪ್ರದರ್ಶನಗಳಾದವು, ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಬೇಕಾದಷ್ಟು ಬೇರೆ ಬೇರೆ ರೀತಿಯ ವಹಿವಾಟುಗಳು ನಡೆದವು. ಇದೆಲ್ಲದಕ್ಕೂ ಜನ ಟ್ಯಾಕ್ಸ್ ಕಟ್ತಾರೆ, ಆ ಟ್ಯಾಕ್ಸು ಸರ್ಕಾರಕ್ಕೆ ಹೋಗೋದು ರಾಜ್ಕುಮಾರ್ ಅವರ ಮೂಲಕನೇ ಹೋಗಿರೋದು, ಅದರಲ್ಲಿ 1000 crore ಸಂದಾಯ ಆಗ್ಬಿಟ್ಟಿದೆ, ಇವತ್ತಿಗೂ ಸಂದಾಯ ಆಗ್ತಾ ಇದೆ ಸರ್ಕಾರಕ್ಕೆ. 2 crore ಅದರಲ್ಲಿ ಕೊಟ್ಟರೆ ಯಾರ ಅಪ್ಪನ ಗಂಟು ಹೋಗಲಿಲ್ಲ ಅಂತಲೇ ಉತ್ತರ ಕೊಟ್ಟರು. ಅಲ್ಲ ಇದಕ್ಕೆ ಇನ್ನೊಂದು ಮಾತು ಹೇಳಬೇಕು ಹೇಳಿ ನೋಡಿ, ಅವನು ನಮ್ಮ ತಂದೆನ ಕರ್ಕೊಂಡು ಹೋಗಕ್ಕೆ ಕರ್ಕೊಂಡು ಹೋದ್ನಲ್ಲ, ಅದಕ್ಕೆ ಏನು ಕಾರಣ? ಅವರೊಬ್ಬ ಸೆಲೆಬ್ರಿಟಿ, ಅವ್ರನ್ನ ಕರ್ಕೊಂಡು ಹೋದ್ರೆ ನನ್ನ ಕೆಲಸ ಆಗುತ್ತೆ. ಅಲ್ಲ ಏನು ಕಾರಣ, ರಾಜ್ಕುಮಾರ್ ಅವ್ರ ಸ್ವಂತ ವಿಷಯ ಏನಾದರೂ ಇತ್ತ ಅವನಿಗೆ, ಸ್ವಂತ ವಿಷಯ ಏನಾದರೂ ಇತ್ತ ಅವನಿಗೆ ರಿವೆಂಜ್ ತಗೊಳ್ಳಕ್ಕೆ? ಕರೆಕ್ಟ್ ಇಲ್ವಲ್ಲ. ಇಲ್ಲ ಗೋಕಾಕ್ ಆಯ್ತು, ಅಪ್ಪಾಜಿಗೆ ಅಲ್ಲಿ ಹೊಡಿಯೋಕ್ ಬಂದ್ರು ಊಟಿಲಿ, ಅದಕ್ಕೇನ್ ಕಾರಣ? ಏನ್ ರಾಜ್ಕುಮಾರ್ ಅವ್ರ ಸ್ವಂತ ವಿಷಯಕ್ಕೆ ಬಂದಿದ್ರ ಕರ್ಕೊಂಡೋಗ? ಇಲ್ಲ ಅಪ್ಪಾಜಿಗೆ ಹೊಡಿಯಕ್ಕೆ ಅದು ವಿಷಯ ಏನಾದ್ರು ಇತ್ತ? ಇಲ್ವಲ್ಲ. ಎಲ್ಲದಕ್ಕೂ ರೀಸನ್ ಏನು? ಎಲ್ಲದಕ್ಕೂ ರೀಸನ್, ಯಾಕೆಂದ್ರೆ ಅಪ್ಪಾಜಿನ ಮುಂದೆ ನಿಲ್ಸ್ಬಿಟ್ರಿ, ಮುಂದೆ ನಿಲ್ಸ್ಬಿಟ್ರಿ, ರಾಜ್ಕುಮಾರ್ ರಾಜ್ಕುಮಾರ್ ಕನ್ನಡ ಇಂಡಸ್ಟ್ರಿ ಅಂತ ನಿಲ್ಸ್ಬಿಟ್ರಿ. ಹಿಂದ್ಗಡೆ ಏನೇನ್ ನಡೆದ್ರು ತಲೆ ಕೊಡ್ಬೇಕಾದವ್ರು ಅವರೊಬ್ರೆ. ಮಾತೇತ್ರೆ ಇವಾಗ ಹೇಳೋದೇನು? ಅವರೇ ಕಾರಣ. ಅವ್ರೇನು ಮಾಡಿದ್ದಾರೆ ಇಂಡಸ್ಟ್ರಿಗೆ, ಅವ್ರು ಯಾಕೆ ಬಂದಿದ್ದಾರೆ, ಏನು ಮಾಡಿದ್ದಾರೆ, ಅವರಿಂದ ಹಿಂಗಾಯಿತು, ಅವರಿಂದ ಇನ್ನೊಬ್ಬ ಆರ್ಟಿಸ್ಟ್ ಎದ್ದಳಲಿಲ್ಲ, ಅವರಿಂದ ರಾಜ್ಕುಮಾರ್ ಅವರು ಹಿಡಿದು ನಿಲ್ಸ್ಕೊಳ್ಳೋಕ್ಕಾಗತ್ತೆ ಆರ್ಟಿಸ್ಟ್ಗಳನ್ನ? ಯಾರ ಕಾಲು ಎಳಿಯೋಕ್ಕಾಗತ್ತೆ? ಅವರು ಅವ್ರನ್ನೇ ಅವ್ನು ಬಿಡದೆ ಒಬ್ಬ ಕರ್ಕೊಂಡು ಹೋದ ಅಂದರೆ ಇನ್ನೊಬ್ಬರನ್ನ ತಡೆಯೋಕ್ಕೆ ರಾಜ್ಕುಮಾರ್ ಅವ್ರ ಕೈಯಿಂದ ಸಾಧ್ಯನ? ಅಲ್ಲ ಇದಕ್ಕೆಲ್ಲ ಕಾರಣ ಏನು ಹಾಗಾದ್ರೆ? ಗೋಕಾಕ್ದು ಗಲಾಟಿ ಆಗಿದ್ದಾಗ್ಲಿ, ವೀರಪ್ಪಂದಾಗ್ಲಿ, ಬೇರೆ ಯಾವುದೇ ಬಂದಿರೋದಾಗ್ಲಿ, ಅದಕ್ಕೆ ಕಾರಣ ಏನು? ರಾಜ್ಕುಮಾರ್ ಅವ್ರ ಮನೆ ವಿಷಯಕ್ಕಲ್ಲ, ಅಲ್ಲ ಅವರ ವೈಯಕ್ತಿಕ ವಿಚಾರ ಇಲ್ಲ. ಮತ್ತೆ ಹೇಗೆ ಹೇಳ್ತೀರಾ ನೀವು? ಅವ್ರಿಗೋಸ್ಕರ ಇದು ಮಾಡಿದ್ರು, ಅವ್ರಿಗೋಸ್ಕರ ಅದ್ ಮಾಡಿ, ಏನ್ ಮಾಡಿದಿರ ಅವ್ರಿಗೋಸ್ಕರ? ಏನು ಮಾಡಿಲ್ವಲ್ಲ.
ಅದೊಂದು ಸಾರ್ವತ್ರಿಕವಾದ ವಿಚಾರ, ಆ ವಿಚಾರಕ್ಕಾಗಿ ಕರ್ಕೊಂಡು ಹೋಗಿದ್ದು, ಅದನ್ನು ಸಾರ್ವತ್ರಿಕವಾಗಿ ಬಗೆಹರಿಸಬೇಕು. ಅದಕ್ಕೆ ಮನೆಯವರು ಎಲ್ಲರೂ ಕಷ್ಟಪಟ್ಟಿದಾರಲ್ಲ, ಅವ್ರ ಅಭಿಮಾನಿಗಳೆಲ್ಲ ಕಷ್ಟಪಟ್ಟಿದಾರಲ್ಲ, ಅದರಿಂದ ಮನೆಯವರು ಮಾತ್ರ ಅಲ್ಲ ಹೋಲ್ ಇಂಡಸ್ಟ್ರಿ ಕಷ್ಟಪಟ್ಟಿದೆಯಲ್ಲ. ಸೊ ಇಂಡಸ್ಟ್ರಿಗೋಸ್ಕರ ತಾನೇ ಅವ್ರು ಇದ್ದಿದ್ದು. ಇಂಡಸ್ಟ್ರಿಯವರಾಗ್ಲಿ ಇಂಡಸ್ಟ್ರಿಯವರು ಕೂಡ ಕೆಲವರು ಮಾತಾಡ್ತಾರೆ, ಏನು ಅಪ್ಪಾಜಿ ಅವ್ರು ಏನ್ ಮಾಡಿದ್ರು, ರಾಜ್ಕುಮಾರ್ ಅವ್ರು ಏನ್ ಮಾಡ್ಬೇಕಾಗಿತ್ತು, ಇಷ್ಟೆಲ್ಲ ಮಾಡಿಸ್ಕೊಂಡಿರೋದು ಸಾಲದ, ಇನ್ನೂ ಮಾಡಿಸ್ಕೋಬೇಕಿತ್ತ ಅಪ್ಪಾಜಿ ಅವರು ಹೇಳಿ.